ಕಾಂಗ್ರೆಸ್ ಅವರು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ, ಅಲ್ಲಿಂದ ಕೆಲವರು ಜೆ ಡಿ ಎಸ್ ಕೊಡ್ತಾರೆ, ಅಲ್ಲಿ ಟಿಕೆಟ್ ಸಿಗ್ತಾರೆ. ನಾನು ಅದ್ರ ಬಗ್ಗೆ ನಾನು ಇನ್ನೂ ಚಿಂತನೆ ಮಾಡಿಲ್ಲ. ಅದು ಕೆಲವು ಭಾಗದಲ್ಲಿ ನಮಗೆ ಸ್ವಲ್ಪ ವೀಕ್ ಇದ್ದೀವಿ. ಉತ್ತರ ಕರ್ನಾಟಕ ಭಾಗದಲ್ಲೇ ಜನ ಓಟ್ ಹಾಕ್ಲಿಕ್ಕೆ ತಯಾರಾಗಿದ್ದಾರೆ, ಆದರೆ ಆ ಓಟನ್ನು ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಸಮರ್ಥ ಅಭ್ಯರ್ಥಿಗಳಲ್ಲಿ ಸ್ವಲ್ಪ ಕೊರತೆ ಇದೆ. ಅಂಥ ಕಡೆ ಯಾವುದೇ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥದ್ದೇನಿದೆ ಅಂಥ ಕಡೆ ಕೆಲವರು ಮತವಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ನಾಯಕರು ಬಂದಾಗ ಅದ್ರ ಬಗ್ಗೆ ಚಿಂತೆ ಮಾಡ್ತೀನಿ. ಅದು ಹೇಳಿದ್ದ ಅದ್ರ ಬಗ್ಗೆ ಚಿಂತೆ ಮಾಡ್ತೀನಿ. ಯಾಕೆಂದರೆ ಜನ ನಮ್ಗೆ ಓಟ್ ಹಾಕ್ಲಿಕ್ಕೆ ತಯಾರಾಗಿದ್ದಾರೆ. ಕೆಲವು ಭಾಗದಲ್ಲಿ ನಮ್ಮ ಸಂಘಟನೆ ಮತ್ತು ಓಟ್ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಅಭ್ಯರ್ಥಿಗಳು ಕೆಲವು ಕ್ಷೇತ್ರಗಳು ಕೊರತೆ ಅಂತ ನಾನು ಒಪ್ಕೋತೀನಿ. ಕಾಂಗ್ರೆಸ್ ಬಿ ಜೆ ಪಿಯವರು ಒಪ್ತಾರೋ ಬಿಡ್ತಾರೋ, ಯಾಕೆಂದರೆ ಅವ್ರ ಪರಿಸ್ಥಿತಿ ಏನಿದೆ ಗೊತ್ತಿದೆ. ಅವ್ರದ್ದು ಹಲವಾರು ಕ್ಷೇತ್ರಗಳಲ್ಲಿ ಅವ್ರ ಪರಿಸ್ಥಿತಿ ಈಗ ಬೇರೆ ಬೇರೆ ಪಕ್ಷದಿಂದ ಕರ್ಕೊಂಡು ಈಗ ಅಭ್ಯರ್ಥಿಗಳು ಮಾಡ್ಕೊತಾ ಇದ್ದಾರಲ್ವೇ. ನಾವು ಎಲ್ಲ ಮುಗಿದ ನಂತರ ಪ್ರಕ್ರಿಯೆಗಳು ಎಲ್ಲಿ ನಮಗೆ ಸಮರ್ಥವಂಥ ಅಭ್ಯರ್ಥಿಗಳಿದ್ದಾರೆ ಆ ಪಟ್ಟಿ ಬಿಡುಗಡೆ ಮಾಡ್ತೀವಿ. ಸ್ವಲ್ಪ ನಮಗೆ ಓಟ್ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಇರೋ ಕಡೆ ಸ್ವಲ್ಪ ಬೇರೆ ಪಕ್ಷದಿಂದ ಬರ್ತಕ್ಕಂಥವ್ರನ್ನೂ ತಗೋತೀವಿ ಸರ್.